ಹಾಯ್ ಈ ದಿನದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಪ್ರಿನ್ಸ್ ಪೋರ್ಟಲ್ ಗೆ ನಿಮ್ಗೆ ಸ್ವಾಗತ ಹೇಳ್ತಾ ನಾನು ಅಶೋಕ್ ಕುಮಾರ್ ನಾಯ್ಕ್ ವೀಕ್ಷಕರೇ ನಮ್ಮ ಸರ್ಕಾರಿ ನೌಕರರಿಗೆ ಸಿಗಲಿದೆ ಒಂದು ಬಂಪರ್ ನ್ಯೂಸ್ ಆ ಮಾಹಿತಿ ನೋಡಲು ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ ಇದೊಂದು ಅತಿ ದೊಡ್ಡ ಅಪ್ಡೇಟ್ ಆಗಿರುತ್ತೆ ನಮ್ಮ ಸರ್ಕಾರಿ ನೌಕರರಿಗೆ ಮತ್ತೆ ಸಿಗಲಿದೆ ಮೂರು ಪರ್ಸೆಂಟ್ ತುಟಿವೆ ಏರಿಕೆಯ ಭಾಗ್ಯ ನಮ್ಮ ಸರ್ಕಾರದಿಂದ ಸಿಗಲಿದೆ ವೀಕ್ಷಕರೇ ಗೌರ್ಮೆಂಟ್ ಡಿಸೈಡೆಡ್ ಟು ಪರ್ಸೆಂಟ್ ಹೈಕ್ ಇನ್ ಡಿ ಎನ್ ಎಸ್ ಅಲವೆನ್ಸ್ ಅಂದ್ರೆ ನಮ್ಮ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಡಿ ಎ ಇನ್ನೂ ಮೂರು ಪರ್ಸೆಂಟ್ ಏರಿಕೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಇದು ಸರ್ಕಾರ ಘೋಷಣೆ ಕೂಡ ಮಾಡಿದೆ ವೀಕ್ಷಕರೇ ಹಾಗಾದ್ರೆ ಇದರ ಒಂದು ವಿಶೇಷ ಮಾಹಿತಿ ತಿಳಿಯಲು ಈ ವಿಡಿಯೋ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗುತ್ತೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೈಡ್ಗೆ ಬರುವಂತಹ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆಯ ಒಳ್ಳೆಯ ಇನ್ಫಾರ್ಮೇಶನ್ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನೀವು ಪಡ್ಕೋಬಹುದು ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮ್ಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಿಮಗೆ ಏನಾದ್ರೂ ಕುಂದು ಕೊರತೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದಂತ ಹೇಳ್ತಾ ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಈ ಮಾಹಿತಿ ಏನಂತ ನೀವು ಸವಿಸ್ತಾರವಾಗಿ ತಿಳಿಯಲು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇ ಬೇಕಾಗತ್ತೆ ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ನಾನು ಪ್ರಾರಂಭ ಮಾಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಆತ್ಮೀಯ ವೀಕ್ಷಕರೇ ನಮ್ಮ ರಾಜ್ಯದ ಅತಿ ದೊಡ್ಡ ನಂಬರ್ ಒನ್ ಪತ್ರಿಕೆ ಆಗಿರುವಂತ ವಿಜಯವಾಣಿ ಪತ್ರಿಕೆಯಲ್ಲಿ ಇವತ್ತು ಪ್ರಕಟವಾಗಿರುವ ಒಂದು ಮಾಹಿತಿ ಏನಂದ್ರೆ ಕೇಂದ್ರ ನೌಕರರಿಗೆ ಶೇಕಡಾ ಮೂರು ಡಿಎ ಹೆಚ್ಚಳ ಕೆಲವೇ ತಿಂಗಳ ಹಿಂದೆ ನಾಲ್ಕು ಪರ್ಸೆಂಟ್ ಡಿಎ ಸರ್ಕಾರ ಹೆಚ್ಚಳ ಮಾಡಿತ್ತು ಅಂದ್ರೆ ಮೂವತ್ತೆಂಟರಿಂದ ಮೂವತ್ತೆರಡು ಮಾಡಿತ್ತು ಈಗ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಲಿದೆ ವೀಕ್ಷಕರೇ ಅಂದ್ರೆ ಟೋಟಲ್ ನಲವತ್ತೈದು ಪರ್ಸೆಂಟ್ ನಮ್ಮ ಸರ್ಕಾರಿ ನೌಕರರಿಗೆ ಸಿಗುವ ಭಾಗ್ಯ ಸಿಗಲಿದೆ ಡಿಎ ಭಾಗ್ಯ ಅಂತ ಹೇಳ್ಬೋದು ಇವತ್ತಿನ ದಿನಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರ ಅಂದಾಜು ಒಂದು ಕೋಟಿ ಅಧಿಕ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆಯನ್ನು ಶೇಕಡಾ ಮೂರು ಹೆಚ್ಚಳಗೊಳಿಸುವ ಸಾಧ್ಯತೆ ಇದ್ದು ತುಟ್ಟಿ ಭತ್ತೆ ಪ್ರಮಾಣ ಶೇಕಡ ನಲವತ್ತೈದಕ್ಕೆ ತಲುಪಲಿದೆ ವೀಕ್ಷಕರೇ ಮೂವತ್ತೆಂಟರಿಂದ ನಲವತ್ತೆರಡತ್ತೆರಡರಿಂದ ನಲವತ್ತೈದಕ್ಕೆ ನಮ್ಮ ಸರ್ಕಾರಿ ನೌಕರರಿಗೆ ಸಿಗುತ್ತದೆ ಡಿಎ ಡಿ ಎನ್ ಎಸ್ ಪ್ರಸ್ತುತ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ನಲವತ್ತೆರಡರಷ್ಟಿದೆ ಕಾರ್ಮಿಕ ಸಚಿವಾಲಯದ ಒಂದು ವಿಭಾಗವಾಗಿರುವ ಕಾರ್ಮಿಕ ಬ್ಯೂರೋ ಪ್ರತಿ ತಿಂಗಳು ಹೊರತರುವ ಇತ್ತೀಚಿನ ಕೈಗಾರಿಕಾ ಕಾರ್ಮಿಕರ ಗ್ರಾಹಕರ ಬೆಲೆ ಸೂಚಂಕದ ಅಂದ್ರೆ ಸಿಪಿಐ ಐಡಬ್ಲ್ಯೂ ಆಧಾರದಲ್ಲಿ ತುಟ್ಟಿ ಭತ್ತೆ ಏರಿಕೆ ಲೆಕ್ಕಾಚಾರ ಮಾಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ನ ಸಿಪಿಐ ಡಬ್ಲ್ಯೂ ಅನ್ನು ಜುಲೈ ಮೂವತ್ತೊಂದರಂದು ಬಿಡುಗಡೆ ಮಾಡಲಾಗಿದೆ ನಾಲ್ಕು ಪರ್ಸೆಂಟ್ ಪಾಯಿಂಟ್ ಏರಿಕೆ ಕಾರ್ಮಿಕರ ಬೇಡಿಕೆಯಾಗಿದೆ ಆದರೆ ಹೊಸ ಸಿಪಿಐ ಐಡಬ್ಲ್ಯೂ ಪ್ರಕಾರ ಅದು ಮೂರಕ್ಕಿಂತ ಸ್ವಲ್ಪ ಹೆಚ್ಚಾಗುತ್ತದೆ ಎಂದು ಅಖಿಲ ಭಾರತ ರೈಲ್ವೆ ನೌಕರರ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಹೇಳಿದ್ದಾರೆ ವೀಕ್ಷಕರೇ ನಮ್ಮ ಸರ್ಕಾರರಿಗೆ ಈ ಮೂರು ಪರ್ಸೆಂಟ್ ತುಟಿ ಭತ್ತೆ ಏರಿಕೆಯ ನಂತರ ಅವರಿಗೆ ಸ್ವಲ್ಪ ಮೊತ್ತ ಅವರ ಖಾತೆಗೆ ಜಮೆ ಆಗುತ್ತದೆ ಅದು ಅವರ ಪ್ರತಿದಿನದ ಬೇಡಿಕೆಯಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಸಂಪೂರ್ಣ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವೀಕ್ಷಕರ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದೀನಿ ಹೀಗೆ ನೀವು ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಮತ್ತು ಶೇರ್ ಮಾಡ್ತಾ ಇರಿ ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಹೇಳ್ತಾ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕಲ್ವಾ ಹಾಗಾದ್ರೆ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ನೀರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ